ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಮನೆ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳೇನೇನಿದೆ ನೋಡ್ಕೊಂಡು ಬರೋಣ. ಮುನಿರತ್ನ ಅವರು ಜಾತಿ ಬಗ್ಗೆ ನಿಂದನೆ ಮಾಡಿದ್ದು, ಅವಹೇಳನಕಾರಿಯಾಗಿ ಮಾತನಾಡಿದ್ದು, ಹೆಣ್ಣು ಮಕ್ಕಳಿಗೆ ಅಗೌರವ ತೋರಿಸಿ ಅವರನ್ನು ಕೂಡ ಕೀಳಾಗಿ ಮಾತನಾಡಿಸಿದ್ದನ್ನು ನೋಡಿದ್ರೆ ಆ ಮನಸ್ಥಿತಿ ಎಂಥದ್ದು ಅನ್ನೋದು ಗೊತ್ತಾಗುತ್ತೆ. ಈ ತರಹದ ಮನಸ್ಥಿತಿ ಅವರು ಜನಪ್ರತಿನಿಧಿ ಅಂತ ಒಪ್ಕೊಳ್ಳೋಕೆ ಲಾಯಕ್ಕಿಲ್ಲ, ಜೊತೆಗೆ ನಮ್ಮ ರಾಜ್ಯದಲ್ಲಿ ಇರೋದಕ್ಕೂ ಕೂಡ ಅವರು ಲಾಯಕ್ಕಿಲ್ಲ, ಅವ್ರನ್ನ ಗಡೀಪಾರು ಮಾಡಬೇಕು ಅಂತ ಆಗ್ರಹ ಪಡಿಸ್ಲಾಗ್ತಾ ಇದೆ, ಪ್ರತಿಭಟನೆಗಳನ್ನು ನಡೆಸಲಾಗ್ತಾ ಇದೆ. ಬನ್ನಿ ಹಾಗಾದರೆ ಯಾವೆಲ್ಲ ಬೇಡಿಕೆಗಳನ್ನು ಇಟ್ಕೊಳ್ತಾ ಇದ್ದಾರೆ, ಮುನಿರತ್ನ ಅವರ ಬಗ್ಗೆ ಯಾವ ರೀತಿ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಜನ ಅನ್ನೋದನ್ನ ನೋಡೋಣ. ಜೈ ಭೀಮ್, ನಮ್ಮ ಬುದ್ಧಾಯ. ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿಯ ವತಿಯಿಂದ ಹೊಸಕೋಟೆ ತಾಲೂಕು ಕಚೇರಿ ಮುಂಭಾಗದಲ್ಲಿ ಇವತ್ತೊಂದು ದಿನ ಮುನಿರತ್ನಂ ನಾಯ್ಡು ಆರ್ ಆರ್ ನಗರದ ಶಾಸಕರ ಒಂದು ಭೂತ ದಹನ ಕೂಡ ತಾಲೂಕು ಆಫೀಸ್ ಮುಂಭಾಗದಲ್ಲಿ ಮಾಡಿದ್ದೀವಿ, ಮತ್ತು ಈಗ ತಾಲೂಕು ಕಚೇರಿ ಮುಂಭಾಗದಲ್ಲಿ ಅನೇಕ ಜನ ಸೇರಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟದ ಏನು, ಈ ಹೋರಾಟ ಮಾಡ್ತಾ ಇದ್ದೀವಿ ಅಂದರೆ ದಲಿತ ವಿರೋಧಿ ಮತ್ತು ಮಹಿಳೆಯರ ವಿರೋಧಿ, ಗುತ್ತಿಗೆದಾರರ ವಿರೋಧಿ ಆಗಿರ್ತಕ್ಕಂಥ ಭ್ರಷ್ಟ BJP ಶಾಸಕರಾದಂಥ ಮುನಿರತ್ನಂ ನಾಯ್ಡು ಅವರನ್ನು ಇವತ್ತಿನ ದಿನ ಕೂಡ ಒಂದು 376 ಆ್ಯಕ್ಟ್ನಲ್ಲಿ ಒಬ್ಬ ಮಹಿಳೆಯ ದೂರನ ಕಗ್ಲಿಪುರದಲ್ಲಿ FIR ದಾಖಲು ಮಾಡಿರ್ತಾರೆ ಮತ್ತು ಅರೆಸ್ಟ್ ಕೂಡ ಮಾಡಿರ್ತಾರೆ. ಇಂಥ ಒಬ್ಬ ಅವಿವೇಕಿ ಶಾಸಕನನ್ನು ಬೇಲ್ ಮೇಲೆ ಬಿಟ್ಟಿದ್ದು ತುಂಬ ಅಗಾರಕಾತ ವಿಚಾರವಾಗಿದೆ, ಮತ್ತು ಇವನನ್ನು ಈ ಕೂಡಲೇ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕಂತೇಳಿ ನಾವು ಕಳೆದ 2 ದಿನಗಳಿಂದ ಮಾನ್ಯ ಮುಖ್ಯಮಂತ್ರಿಗಳವ್ರ ಹತ್ರ ಭೇಟಿಯಾಗಿದ್ದೀವಿ. ನಿನ್ನೆ ಇದೇ ವಿಚಾರವಾಗಿ ಕೃಷ್ಣ ಗೆಸ್ಟ್ ಹೌಸಲ್ಲಿ ಕೂಡ ನಾವು ಚರ್ಚೆ ಮಾಡಿದ್ದೀವಿ. ಅದಕ್ಕೆ ಮುಂದಿನ ವಾರ ಸೋಮವಾರ ನಮಗೆ ಸಮಯ ಕೊಟ್ಟಿದ್ದಾರೆ, ಮತ್ತು ಇವತ್ತು ಈ ತಾಲೂಕು ಕಚೇರಿಯ ತಹಸೀಲ್ದಾರ್ ಅವರ ಮತ್ತು ಉಪಾಧೀಕ್ಷಕರಾದಂಥ ಮಾನ್ಯ DYSP ಸಾಹೇಬ್ರದ್ದು ಮನವಿ ನೀಡುವ ಮೂಲಕ ರಾಜ್ಯಪಾಲರಿಗೆ ಮತ್ತು ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯಜಿ ಅವರಿಗೆ ನಾವು ಇಲ್ಲಿಂದ ಮನವಿ ಮೂಲಕ ಅವರಿಗೆ ರವಾನೆ ಮಾಡ್ತೀವಿ. ಈ ಒಬ್ಬ 420 ಮುನಿರತ್ನಂ ನಾಯ್ಡುನ ಯಾವುದೇ ಕಾರಣಕ್ಕೂ ಕಾನೂನಿನಿಂದ ತಪ್ಪಿಸಿಕೊಳ್ಳಕ್ಕೆ ಬಿಡಬಾರ್ದಂತೇಳಿ ಈ ಒಂದು ವಿಚಾರವನ್ನು ನಾವು ಆಗ್ರಹಿಸ್ತಾ ಇದ್ದೀವಿ, ಮತ್ತು ಇಡೀ ರಾಜ್ಯಾದ್ಯಂತ ನಮ್ಮ ದಲಿತ ಸಂಘಟನೆಗಳು ಮತ್ತು ಅಹಿಂದ ಪರ ಸಂಘಟನೆಗಳು ಏನು ಹೋರಾಟಗಳನ್ನು ಮಾಡ್ತಾ ಇದ್ದಾವೆ ಅವ್ರಿಗೆಲ್ಲರಿಗೂ ನಾನು ವಂದನೆಗಳು ಹೇಳಲಿಕ್ಕೆ ಇಷ್ಟಪಡಿಸ್ತೀನಿ ಬಂಧುಗಳೇ. ಮತ್ತು ಮುಂದಿನ ದಿನಗಳಲ್ಲಿ ಇವನಿಗೆ ಯಾವುದು ಶಾಸಕ ಸ್ಥಾನದಿಂದ ವಜಾಗೊಳಿಸಿಲ್ಲ ಅಂದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾವು ಬಂದಿನ ಕೂಡ ಹಮ್ಮಿಕೊಳ್ಬೇಕಾಗಿ ಈ ಮೂಲಕ ಸರ್ಕಾರಕ್ಕೆ ನಾವು ತಿಳಿಪಡಿಸೋಕೆ ಇಷ್ಟಪಡ್ತೀವಿ ಬಂಧುಗಳೇ. ಮತ್ತು ಎಲ್ಲಾದರೂ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಂಡ್ರೆ ಮಸಿ ಬಳಿ ಇದು ಕಪ್ಪು ಬಾವುಟ ಪ್ರದರ್ಶನ ಮಾಡುವ ಮುಖಾಂತರ ಮುನಿರತ್ನಂ ನಾಯ್ಡು ಇನ್ಮೇಲೆ ಸಾರ್ವಜನಿಕರ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ಬಾರ್ದು, ಮತ್ತು ವಾಣಿಜ್ಯ ಕನ್ನಡ ಚಲನಚಿತ್ರ ಮಂಡಳಿಗೂ ಕೂಡ ನಾವು ದೂರು ನೀಡ್ತಾ ಇದ್ವಿ. ಅವನು ಯಾವುದೇ ರೀತಿ ಪ್ರೊಡ್ಯೂಸ್ ಮಾಡಬಾರ್ದು ಕನ್ನಡ ಚಲನಚಿತ್ರಗಳಿಗೆ, ಮತ್ತು ಯಾವುದೇ ಚಲನಚಿತ್ರಗಳು ಕೂಡ ಇಡೀ ಕರ್ನಾಟಕ ರಾಜ್ಯದತ್ತ ಎಲ್ಲೂ ಕೂಡ ಅವನು ಪ್ರೊಡ್ಯೂಸಿಂಗ್ ಮಾಡಬಾರ್ದು ಅಂತೇಳಿ ನಾವು ವಾಣಿಜ್ಯ ಮಂಡಳಿ ಕೂಡ ದೂರು ನೀಡಿರ್ತೀವಿ. ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವನಿಗೆ ಶಿಕ್ಷೆಗಳು ಒಳಗೊಡಿಸಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಾಗಿ ಚಳವಳಿಗಳನ್ನ ಹಮ್ಮಿಕೊಳ್ಳೋಕೆ ನಾವು ಬಯಸ್ತೀವಿ ಬಂಧುಗಳೇ. ಜೈ ಭೀಮ್. ಏಡ್ಸ್ ಪೀಡಿತ ಮುನಿರತ್ನನನ್ನ ಶಾಸಕ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂತಹ ಕೂಗನ್ನ ಕೂಗ್ತಾ, ಅಂದ್ರೆ ಘೋಷಣೆಗಳನ್ನ ಕೂಗ್ತಾ ಜನ ಪ್ರತಿಭಟಿಸ್ತಾ ಇದ್ದಾರೆ. ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಅವರ ಬಗ್ಗೆ ವಿಧ ವಿಧ ರೀತಿಯಲ್ಲಿ ಘೋಷಣೆಗಳನ್ನ ಕೂಗ್ತಾ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ, ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ. ಅಲ್ಲದೆ ಅವರನ್ನ ಅಟ್ ಎನಿ ಕಾಸ್ಟ್ ಶಾಸಕ ಸ್ಥಾನದಿಂದ ಕೆಳಗಿಳಿಸಲೇಬೇಕು, ಜೊತೆಗೆ ಅವರನ್ನ ಶಿಕ್ಷೆಗೆ ಗುರಿಪಡಿಸಬೇಕು ಅನ್ನುವಂತಹ ಆಗ್ರಹಗಳು ಜಾಸ್ತಿ ಆಗ್ತಾ ಇದೆ. ಬನ್ನಿ, ಇಲ್ಲೂ ಕೂಡ ಅವ್ರ ಬಗ್ಗೆನೆ ಪ್ರತಿಭಟಿಸ್ತಾ ಇದ್ದಾರೆ ಜನ, ಅವರನ್ನ ಕೆಳಗಿಳಿಸಿ ಅಂತ ಏನು ಹೇಳ್ತಾರೆ ನೋಡೋಣ. ದಲಿತರನ್ನು ಅವಮಾನಿಸಿರುವ ಶಾಸಕ ಮುನಿರತ್ನಗೆ, ದಲಿತರನ್ನು ಜಾತಿ ನಿಂದನೆ ಮಾಡಿರುವ ಶಾಸಕ ಮುನಿರತ್ನಗೆ, ಮಹಿಳೆಯರನ್ನು ಅವಮಾನಗೊಳಿಸಿರುವ ಶಾಸಕ ಮುನಿರತ್ನಗೆ, ಮಹಿಳೆಯರನ್ನು ಅವಮಾನಗೊಳಿಸಿರುವ ಶಾಸಕ ಮುನಿರತ್ನಗೆ, ಪೀಡಿತ
ಕರ್ನಾಟಕ ರಿಪಬ್ಲಿಕನ್ ಸೇನಾ ಪಕ್ಷಕ್ಕೆ, ದಲಿತರನ್ನು ಅವಮಾನಿಸಿರುವ ಶಾಸಕ ಮುನಿರತ್ನಗೆ, ದಲಿತರನ್ನು ಜಾತಿ ನಿಂದನೆ ಮಾಡಿರುವ ಶಾಸಕ ಮುನಿರತ್ನಗೆ, ಮಹಿಳೆಯರನ್ನು ಅವಮಾನಗೊಳಿಸಿರುವ ಶಾಸಕ ಮುನಿರತ್ನಗೆ, ಮಹಿಳೆಯರನ್ನು ಅವಮಾನಗೊಳಿಸಿರುವ ಶಾಸಕ ಮುನಿರತ್ನಗೆ. ಹೆಣ್ಣು ಮಕ್ಕಳು ಸಂಕಷ್ಟ ಬಂತು ಅಂದ್ರೆ ಎಲ್ಲಿ ಹೋಗ್ತಾರೆ? ಪೊಲೀಸ್ ಠಾಣೆಗೆ ಹೋಗ್ತಾರೆ ಸಹಾಯವನ್ನು ಕೇಳೋದಕ್ಕೆ ಅಥವಾ ಕಂಪ್ಲೇಂಟ್ ದೂರನ್ನು ದಾಖಲಿಸೋದಕ್ಕೆ. ಆದರೆ ಆ ಪೊಲೀಸ್ ಠಾಣೆಯಲ್ಲಿಯೇ ಅವ್ರ ಮೇಲೆ ದೌರ್ಜನ್ಯ ನಡೆದ್ರೆ ಅದು ಕೂಡ ಲೈಂಗಿಕ ದೌರ್ಜನ್ಯ. ಹೌದು, ಇಂಥದ್ದೊಂದು ಘಟನೆ ಒಡಿಶಾದಲ್ಲಿ ನಡೆದಿದೆ ಎನ್ನಲಾಗ್ತಾ ಇದೆ. ಸಂತ್ರಸ್ತ ಮಹಿಳೆಯರು ಕೂಡ ಮಾಧ್ಯಮದವರ ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಪೊಲೀಸರಿಗೆ ದೂರ್ ಕೊಡೋದಕ್ಕೆ ಅಂತ ಹೋದರೆ ಅವರನ್ನೇ ಹಿಡ್ಕೊಂಡು ಎಳ್ದಾಡಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರಂತೆ. ಈಗ ಯುವತಿಯರು ಮಾಧ್ಯಮದವ್ರ ಮುಂದೆ ಎಳೆಯಳಿಯಾಗಿ ಪ್ರತಿಯೊಂದನ್ನು ಕೂಡ ಬಿಚ್ಚಿಡ್ತಾ ಇದ್ದಾರೆ. ಜೊತೆಗೆ ಅವರ ವಿರುದ್ಧ FIR ಕೂಡ ದಾಖಲಿಸಿದ್ದಾರೆ. ಬನ್ನಿ, ಎಲ್ಲಿ ನಡೆದಿರೋದು, ಯಾವ ಠಾಣೆಯಲ್ಲಿ, ಆ ಮಹಿಳೆಯರು ಅಲ್ಲಿ ಏನಕ್ಕೆ ಹೋಗಿದ್ರು ನೋಡೋಣ. उनसे जैसे भी बच बचाते हम लोग जब गाड़ी में वापस बैठे और उसका FIR भरतपुर पुलिस स्टेशन है, वहाँ पे एक लेडी कॉन्स्टेबल बैठी हुई थी अपने गाड़ी में रिसेप्शन पे और कोई भी नहीं था. उनको मैंने बहुत बार FIR लिखने के लिए बोला, मेरा कंप्लेंट लॉन्च करने के लिए बोला, क्योंकि बहुत सारे लड़के थे वो लोग, तो वो पीछा हमारा कर सकते थे वापस. उसके लिए मैं चाहती थी कि वो FIR लिखे या पेट्रोल भेजे या कुछ करे. उन्होंने मुझे कोई हेल्प दी नहीं, उल्टा मेरे साथ गाली गलौज की. तो मैंने उनको बताने की कोशिश की कि मैं एक लॉयर हूँ और उनका बनता है इस टाइम पे FIR लिखना, ये उनकी ड्यूटी है. तो उन्होंने मुझ पर और गुस्सा किया. थोड़ी देर बाद जब एक पेट्रोल गाड़ी आई, उसमें से और फीमेल ऑफिसर और बाकी मेल ऑफिसर आए, उन्होंने गुरुवंश को अपॉर्चुनिटी दिया था कंप्लेंट लिखने का, बट उतने में ही उन्होंने पता नहीं क्यों उसको कस्टडी में डाला. फिर मैंने उनसे वापस रिक्वेस्ट किया और बोला कि आप एक आर्मी ऑफिसर को नहीं डाल सकते कस्टडी में, ये अनलॉफुल है, आप नहीं कर सकते ऐसा. तब तक दो फीमेल ऑफिसर ने मेरे बाल पकड़ के जोर से खींच खींच के मुझे मारना पीटना शुरू कर दिया. मैंने उनको रिक्वेस्ट करते रहे, प्लीज स्टॉप, मत कीजिए ऐसा, मत कीजिए. फिर वो पुलिस स्टेशन के कॉरिडोर से मुझे घसीटते हुए ले जा रहे थे और उस टाइम पे मैं जितना जो उनको फाइट दे पाई, जहाँ उनके हाथ दिखे, एंकर्स दिखे, मैं फाइट बैक करने की कोशिश कर रही थी. उसके बीच में एक लेडी कॉन्स्टेबल ने मेरा गला पकड़ के दबाने की कोशिश की, तो मैंने उनका हाथ काटा है. उसके बाद उन्होंने मेरे ही जैकेट से मुझे मेरे पीछे हाथ बांधे और एक लेडी कॉन्स्टेबल के स्टाफ से मेरे पैर बांध के मुझे रूम में डाल दिया. फिर थोड़ी देर में एक मेल ऑफिसर आके मेरा ರಾಜ್ಯದಲ್ಲಿ ಕೊಡ್ತಾ ಇದ್ದಂತಹ ಯೋಜನೆ, ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆ ಇದೀಗ ಬಂದ್ ಆಗಿದೆ ಅಂತ ಶಾಸಕ ಕತ್ತಿಯವರು ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಇದು ನಿಜವಾಗಿದ್ರೆ ಒಂದು ವೇಳೆ ಭಾರಿ ಹೊಡೆತ ಬೀಳಲಿದೆ ಕಾಂಗ್ರೆಸ್ ಸರ್ಕಾರಕ್ಕೆ. ಯಾಕೆಂದ್ರೆ ಹೆಣ್ಣು ಮಕ್ಕಳು ಗೃಹಲಕ್ಷ್ಮಿ ಯೋಜನೆಯ ಮುಖ ನೋಡಿಕೊಂಡೇ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ ಈ ಸರ್ತಿ ಅಂತಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಬಸ್ ಫ್ರೀ ಮಾಡಿರೋದು ಪ್ಲಸ್ ಗೃಹಲಕ್ಷ್ಮಿ, ಈ ಎರಡನ್ನು ನೋಡಿ ಅವರು ಓಟನ್ನು ಹಾಕಿರೋದು, ಈ ಯೋಜನೆಗಳು ಬರ್ತವೆ ಅಂತ ಹೇಳಿದ್ದಕ್ಕೆ ಅಫ್ಕೋರ್ಸ್ ಅವರು ಜಾರಿ ಕೂಡ ಮಾಡಿದ್ರು. ಆದರೆ ಇದೀಗ ಆ ಯೋಜನೆಗಳು ಬಂದಾಗಲಿವೆ ಅನ್ನುವಂತಹ ಬಾಂಬ್ ಸಿಡಿಸಿದ್ದಾರೆ ನಿಖಿಲ್ ಕತ್ತಿಯವರು. ಬನ್ನಿ ಹಾಗಾದ್ರೆ ಏನ್ ಹೇಳ್ತಿದ್ದಾರೆ ಶಾಸಕರು. ನಮ್ಮ ಕರ್ನಾಟಕ ರಾಜ್ಯದ ಇವತ್ತು ಏನು ಗ್ಯಾರಂಟಿ ಸರ್ಕಾರದಿಂದ ನಮ್ಮ ಬೆಳವಣಿಗೆ ಏನ್ ತಡೆ ನಿಂತಿದೆ ಅದನ್ನ ದೂರ ಮಾಡೋತರ ನಾವು ಇವತ್ತು ಸದಸ್ಯರು ಮಾಡಬೇಕು. ಈಗ ತಾವೆಲ್ಲ ಕಷ್ಟ ಗೊತ್ತಿರೋದು, ಒಂದು ಜಡಪಿ ರೋಡ್ 1 ಕಿಲೋಮೀಟರ್ ರೋಡ್ ಮಾಡಕ್ಕೆ ರಿಪೇರ್ ಮಾಡಕ್ಕೆ ಬರೀ 60,000 ರೂಪಾಯಿ, ಒಂದು ತೆಗ್ಗ ತುಂಬಕ್ಕೆ 10,000 ರೂಪಾಯಿ, ಅವ್ರ 6 ತೆಗ್ಗಟ್ಟು ತುಂಬುದು ಪೂರ ರಸ್ತೆ ಅಂತೂ ಮಂತ್ರಗಳು ಇವತ್ತಿನ ಕಾಲ. ಅದೆಲ್ಲ PWD 90,000 ರೂಪಾಯಿ 1 ಕಿಲೋಮೀಟರ್ ರಿಪೇರ್ ಮಾಡ. ಇಂಥ ಸರ್ಕಾರ ನಮ್ಗೆ ಬೇಕೇನು ಮುಂದಿನ ಸರ್ತೆ? ಇದನ್ನೆಲ್ಲ ನಾವು ತಿಳಿಸ್ಕೊಳ್ಬೇಕು. ಇಲ್ಲ ನಮ್ಮ ಅಕ್ಕಂದಿರ ತಾಯಂದಿರಿಗೆ ಹಾಕಿ ಇಚ್ಛಪಡ್ತೀನಿ, ಗ್ಯಾರಂಟಿ 2,000 ರೂಪಾಯಿ ಬರೋದು ಬಂದಾಗಿದೆ. ಅದಕ್ಕೆ ನೀವು ಬೇರೆ ಮಕ್ಕಳು ಎಲ್ಲರೂ ಮಾಡಿಸಬೇಕಾದ್ರೆ ಹೆಚ್ಚು ಜವಾಬ್ದಾರಿ ನಿಮಗೆ. ಅವ್ರು ತಿಳಿಸಿ ಹೇಳಿ ಮಾಡಿದ್ರೆ ಹಾಕಿದಾಗ ಇಂತ
ಇಂಥವೆಲ್ಲ ಸಮಸ್ಯೆಗಳು ತಾವು ಪ್ರತಿಯೊಂದು ಮನೆಗೆ ಪ್ರತಿಯೊಂದು ಓಣಿಗೆ ಹೋಗಿ ತಿಳಿಸಿ ಬಿಜೆಪಿ ಸದಸ್ಯರಾಗಿ ಮಾಡಬೇಕು. ಅದಷ್ಟೇ ಅಲ್ಲ, ಯಾವತ್ತು ನಮ್ಮ ಹುಕ್ಕೇರಿ ತಾಲೂಕ ಹುಕ್ಕೇರಿ ಕ್ಷೇತ್ರ ಬಿಜೆಪಿಗಾಗಿ ಜನತಾ ಪಕ್ಷಿಗಾಗಿ ನಾವೆಲ್ಲರೂ ಹೋರಾಟ ಮಾಡ್ಕೊಟ್ಟು ಮೊದಲಿಂದ ಬಂದ್ವಿ. ಅಪ್ಪನ ಜೊತೆ, ಅಜ್ಜನ ಜೊತೆ, ಅಪ್ಪನ ಜೊತೆ ಆದ್ಮೇಲೆ ಇವತ್ತಿಗೆ ನನ್ನ ಜೊತೆ ಕೂಡ ತಾವು ಈ ಹೋರಾಟದಲ್ಲಿ ಭಾಗಿಯಾಗಿದ್ದೀರಿ. ಮುಂದೆ ಕೂಡ ಪಕ್ಷದ ಹಿತಕ್ಕಾಗಿ ನಮ್ಮ ನಿಮ್ಮನ್ನೆಲ್ಲ ಒಳ್ಳೆ ಬೆಳವಣಿಗೆಯಾಗಿ ನಮ್ಮ ಬಿಜೆಪಿ ಪಕ್ಷ ಕೈ ಹಿಡಿಯೋಣ ಅಂತ ಹೇಳಿ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.